हाई एलू वेलकम बैक टू मई चानल नोड़ता गौरे ब्लॉग्स इन कन्ड सो आवत् मॉर्निंग ब्रेक्फास्ट के अंत नानु अक्की दोसे हाकोटे पापुगे तुम्बाने सिंपल तिंडी इवत ना बेंगलूरिगे होगबेकु मत्ते अल्लिंद तिरुपति होगबेकु पापदु मुडि शास्त्रन इट्कोंडिद्दीवि अदक्के सो निन्नेयिंदनु पैकिंग एल्ल माडिद्वि बट स्टिल एनादरु स्वल्प इद्दे इरुत्तल्वा सो आ बिजिल इदीनि अदक्कोस्कर पापुगे सिंपल आदंत तिंडियन्न माड्कोट्टिदीनि ಮತ್ತೆ ಇದಾದ ಮೇಲೆ ಮನೆಯಲ್ಲಿ ಎಲ್ಲರಿಗೆ ಅಂತ ಅಮ್ಮ ಮೆಣಸಿನನ್ನ ಮಾಡಿದ್ದಾರೆ ಇದು ನಮ್ಮ ಕಡೆ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ವೆದರ್ ಗೆ ಈ ಮೆಣಸಿನನ್ನ ತುಂಬಾನೇ ಸೂಟ್ ಆಗುತ್ತೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ಮೆಣಸು ಎಲ್ಲ ಹಾಕಿರ್ತಲ್ಲ ಅದಕ್ಕೆ ಆಮೇಲೆ ನಾವು ಎಷ್ಟೇ ಬೇಗ ಹೊರಟ್ರು ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆದ್ರು ನಾವು ಬಿಡೋದು 1 ಗಂಟೆ ಆಗೆ ಹೋಯಿತು 11 ಗಂಟೆ ಅಷ್ಟೊತ್ತಿ ಹೊರಟ್ಬಿಡೋಣ ಬಿಟ್ಬಿಡೋಣ ಮನೆ ಅನ್ಕೊಂಡಿದ್ವಿ ಬಟ್ 1 ಗಂಟೆ ಆಗೋಯಿತು ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡಿ ಎಲ್ಲ ಇಟ್ ಮಾಡಿದಕ್ಕೆ ತುಂಬಾನೇ ಸುಸ್ತಾಗಿ ಹೋಗಿತ್ತು ಸೋ ಆನ್ ದಿ ವೇ ಹಾಗೆ ಪಾಕಶಾಲೆ ಸಿಕ್ತು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅನ್ಬಿಟ್ಟು ಪಾಕಶಾಲೆಗೆ ಹೋದ್ವಿ ಇದು ಆನ್ ದಿ ವೇ ಸಿಗುತ್ತೆ ನಿಮ್ಮ ತುಮಕೂರು ಟು ಬೆಂಗಳೂರು ಹೋಗೋ ರೋಡ್ ಅಲ್ಲಿ ನಿಮಗೆ ಸಿಗುತ್ತೆ ಸೋ ನಾವು ವಿಸಿಟ್ ಮಾಡಿದ್ವಿ ಮತ್ತೆ ಬೇರೆ ಎಲ್ಲ ಆರ್ಡರ್ ಮಾಡಿದ್ರೆ ಲೇಟ್ ಆಗುತ್ತೆ ಅನ್ಬಿಟ್ಟು ಸೌತ್ ಇಂಡಿಯನ್ ಮೀಲ್ಸ್ ಮತ್ತೆ ನಾರ್ತ್ ಇಂಡಿಯನ್ ಮೀಲ್ಸ್ ನ ಆರ್ಡರ್ ಮಾಡಿದ್ವಿ ನಾರ್ತ್ ಇಂಡಿಯನ್ ಮೀಲ್ಸ್ ಗೆ ಇಲ್ಲಿ ಯೂಶುವಲಿ ಒಂದು ಸೂಪ್ ಕೊಡ್ತಾರೆ ಇಲ್ಲಿ ನಮಗೆ ಟೊಮ್ಯಾಟೊ ಸೂಪ್ ಕೊಟ್ಟಿದ್ರು ಮತ್ತೆ ಒಂದು ಪಾಪಡ್ ಕೊಟ್ಟಿದ್ರು ಇದ್ರ ಜೊತೆಗೆ ಅಮ್ಮ ಸೌತ್ ಇಂಡಿಯನ್ ಮೀಲ್ಸ್ ನ ಆರ್ಡರ್ ಮಾಡಿದ್ರು ಅವರಿಗೆ ಪೂರಿ ಮತ್ತೆ ಒಂದು ಸ್ವೀಟ್ ಪಲ್ಯ ಮತ್ತೆ ರಸಂ ಸಾಂಬಾರ್ ರೈಸ್ ಈ ತರದೆಲ್ಲ ಕೊಟ್ಟಿದ್ರು ಮತ್ತೆ ನಮಗೆ ನಾರ್ತ್ ಇಂಡಿಯನ್ ಮೀಲ್ಸ್ ಗೆ ರೋಟಿ ಮತ್ತೆ ಒಂದು ಎರಡು ತರದ ಸಬ್ಜಿ ಮತ್ತೆ ಒಂದು ದಾಲ್ ಮತ್ತೆ ಸ್ವಲ್ಪ ಪಲಾವ್ ಮೊಸರನ್ನ ಇದೆಲ್ಲ ಕೊಡ್ಸಿದ್ರು ಪಾಪುಗೆ ಮೊಸರನ್ನ ಸ್ವಲ್ಪ ತಿನ್ನಿಸ್ದೆ ಬಟ್ ಯೂಶುವಲಿ ಆಚೆಗಡೆದೆಲ್ಲ ನಾವು ತಿನ್ಸಲ್ಲ ಬಟ್ ನಾನು ಊಟ ಮಾಡಬೇಕಾದ್ರೆ ಪಾಪುನು ಏನಾದರೂ ತಿನ್ಸು ಅಂತ ಕೇಳಿದಾಗ ಮೊಸರನ್ನ ಆಯಿತು ಅದಕ್ಕೆ ನೋಡಿದೆ ಏನು ಸಾಲ್ಟ್ ಎಲ್ಲ ಏನು ಹಾಕಿರಲಿಲ್ಲ ಮತ್ತೆ ಚೆನ್ನಾಗಿತ್ತು ಸೊ ಅದನ್ನ ಸ್ವಲ್ಪ ತಿನ್ನಿಸ್ದೆ ಅಷ್ಟೇ ಮತ್ತೆ ನೀನು ತಿನ್ಸಿಲ್ಲ ಅವ್ರಿಗೆ ಮಧ್ಯಾಹ್ನ ಸೊ ಸ್ವಲ್ಪ ಹೊತ್ತು ನಾವು ಬೆಂಗಳೂರಲ್ಲಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೊರಟ್ಬಿಟ್ವಿ ತಿರುಪತಿಗೆ ನಮಗೆ ಬಸ್ ಅರೇಂಜ್ ಆಗಿದ್ದು 9:00 ಗೆ ಎಲ್ಲರೂ ಬರಬೇಕು ಕರೆಕ್ಟಾಗಿ ಅಂತ ಹೇಳಿದರು ಬಿಕಾಸ್ ಅಲ್ಲಿ ನಮ್ಮದು ಆಧಾರ್ ಕಾರ್ಡ್ ಚೆಕಿಂಗು ಮತ್ತು ದರ್ಶನ್ ಟಿಕೆಟ್ಸ್ ಅದನ್ನೆಲ್ಲ ಅರೇಂಜ್ ಮಾಡ್ತಾರೆ ಅಂತ ಸೊ ನಾವು ಒಂದು 7:30 ಗೆ ನಾವು ಮನೆ ಬಿಟ್ಬಿಟ್ವಿ ಸೊ ಅಲ್ಲಿ ಹೋಗೋದಕ್ಕೆ ನಮಗೆ ಟೈಮ್ ಬೇಕಿತ್ತು ರೀಚ್ ಆಗೋದಕ್ಕೆ ಲೊಕೇಶನ್ನು ಅದಕ್ಕೆ ಸ್ವಲ್ಪ 7:30 ಹಂಗೆ ಬಿಟ್ವಿ ಪಾಪದ ಯೂಶುವಲಿ ಸ್ಲೀಪಿಂಗ್ ಟೈಮ್ ಬಂದ್ಬಿಟ್ಟು 8:30 ಅವತ್ತು ಸ್ವಲ್ಪ ಟಯರ್ಡ್ ಎಲ್ಲ ಆಗಿದ್ದಕ್ಕೆ 8:15 ಗೆಲ್ಲ ಅವ್ರು ಮಲ್ಕೊಂಡೇ ಬಿಟ್ಟಿದ್ರು ನಾನು ಮತ್ತೆ ಅಲ್ಲಿ ಹೋಗಿ ಲಗೇಜ್ ಎಲ್ಲ ಇಳಿಸ್ಕೋಬೇಕಾದ್ರೆ ಅವರು ಎದ್ದೇ ಬಿಟ್ಟರು ಆ ಬೆಂಗಳೂರು ಟ್ರಾಫಿಕ್ ಸೌಂಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಆ ಸೌಂಡಿಗೆ ಎದ್ದುಬಿಟ್ರು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಎದ್ದು ಆ ಮತ್ತೆ ಹಂಗೆ ಓಡಾಡಿಸ್ಕೊಂಡು ಇದು ಮಾಡಿದ್ವಿ ಬಸ್ಸಲ್ಲಿ ಮಲ್ಕೊಳ್ಳುತ್ತೆ ಬಿಡು ಅಂತ ಸೊ ಫೈನಲಿ ಎಲ್ಲ ಬೇರೆ ಬೇರೆ ಕಡೆ ಇದ್ವಿ ಎಲ್ಲರೂ ಒಂದು ಕಡೆ ಅರೇಂಜ್ ಆದ್ವಿ ಅಣ್ಣ ಅತ್ತಿಗೆ ಕಾಂತ ಆಂಟಿ ಶಿವಣ್ಣ ಅಂಕಲ್ ನನ್ನ ಕಸಿನ್ ಕಲಾ ಮತ್ತು ತೇಜು ನೀವು ನೋಡಿರ್ತೀರ ಮತ್ತು ಅತ್ತೆ ಅಮ್ಮ ಲಕ್ಷ್ಮಿ ಎಲ್ಲರೂ ಬಂದಿದ್ದರು ಹಾಗೆ ಅನಿತ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾ ಅತ್ತೆ ಮತ್ತು ಅವ್ರ ಮಕ್ಕಳು ಇಷ್ಟು ಜನನೂ ಬಂದಿದ್ದರು ಟೋಟಲ್ ನಾವು ಒಂದು 18 ಮೆಂಬರ್ಸ್ ಹೊರಟಿದ್ದು ಮಕ್ಕಳು ನಕ್ಷತ್ರ ಮತ್ತು ಶ್ರೀಯನ್ನ ಕೂಡ ಸೇರಿಸಿದ್ರೆ 20 ಮೆಂಬರ್ಸ್ ಟೋಟಲಿ ಹೊರಟಿದ್ದು ಹಾಗೆ ಇಂಡಿವಿಜುವಲ್ ಆಗಿ ಹೋದರೆ ನಮಗೆ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ನಾನು ಅನಿತ್ ಏನು ಮಾಡಿದ್ವಿ ಡಿಸೈಡ್ ಮಾಡಿಕೊಂಡು ಪ್ಯಾಕೇಜ್ ಬುಕ್ ಮಾಡಿಬಿಟ್ವಿ ಮತ್ತು ಯಾಕಂದರೆ ನಮ್ಗೆ ಅಷ್ಟು ತಿರುಪತಿಲಿ ಓಡಾಡಿ ಕೂಡ ಅಭ್ಯಾಸ ಇಲ್ಲ ರೂಮ್ ಬುಕ್ ಮಾಡೋದು ಅಥವಾ ಊಟದ್ದಿರ್ಬೋದು ಅದೆಲ್ಲ ಗೊತ್ತಿರಲ್ಲ ಅಲ್ವಾ ಸೊ ಆ ಪ್ಯಾಕೇಜ್ ಬುಕ್ ಮಾಡಿದ್ವಿ ಅಲ್ಲಿ ನಮಗೆ 2:30 ಗೆ ಸ್ಟಾಪ್ ಮಾಡಿದ್ರು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಈ ಥರ ರೂಮ್ ಕೊಟ್ಟರು ಸೊ ಇಲ್ಲಿ ರೂಮ್ಸ್ ಎಲ್ಲ ಓಕೆ ಇತ್ತು ಡಿಸೆಂಟ್ ಆಗಿತ್ತು ಮತ್ತು ಹಾಟ್ ವಾಟರ್ ಕೂಡ ಬಂತು ಸೊ ಎಲ್ಲರೂ ಫ್ರೆಶ್ ಅಪ್ ಆದರು
ಆಮೇಲೆ ಅಲ್ಲೇ ಕೆಳಗಡೆ ಕಾಫಿ ಟೀ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಫ್ರೆಶ್ ಅಪ್ ಆಗಿದ್ರಲ್ಲ ಎಲ್ಲರೂ ಸ್ವಲ್ಪ ತಗೊಂಡ್ರು, ಮತ್ತೆ ಟ್ರೆಡಿಷನಲ್ ವೇರೆ ಕಂಪಲ್ಸರಿ ಹೇಳಿದ್ರು. ಮತ್ತೆ ಅನಿತ್ ಮತ್ತೆ ಹರ್ಷಣ್ಣ ಏನ್ ಮಾಡಿದ್ರು, ಪ್ಯಾಂಟ್ ಹಾಕಿದ್ರು, ಮತ್ತೆ ಅವರಿಗೆ ಚೇಂಜ್ ಮಾಡಕ್ ಹೇಳಿ ಪಂಚೆ ಆಕ್ಸಿ ಕರೆಸಿದ್ದಾರೆ ನೋಡಿ ಇಲ್ಲಿ. ಫೈನಲಿ ಎಲ್ಲರೂ ರೆಡಿ ಆದ್ರು, ಇನ್ನು ಹೊರಡೋದಷ್ಟೇ ಪದ್ಮಾವತಿ ದೇವಸ್ಥಾನಕ್ಕೆ. ಇಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಅವರು. ಪದ್ಮಾವತಿ ದೇವಸ್ಥಾನದ ದರ್ಶನ ಆದ್ಮೇಲೆ ನಮಗೆ ನಾರ್ಮಲ್ ಈ ಥರ ಒಂದು ಬಸ್ಸಿಗೆ ಇದು ಮಾಡಿದ್ರು, ಸ್ವಲ್ಪ ದೂರ ಹೋಗಿ ಆಮೇಲೆ ಬಸ್ನ ಚೇಂಜ್ ಮಾಡಿಸಿದ್ರು. ಯಾಕಂದರೆ ಬೆಟ್ಟ ಹತ್ತೋದಕ್ಕೆ ಈ ಬಸ್ಸಲ್ಲೇ ಹೋಗಬೇಕು ಅಂತ ಅವ್ರು ಹೇಳಿದ್ರು, ಮತ್ತು ಅದು ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ಅಂತ. ಸೊ ಒಂದು ಎಲ್ಲರಿಗೂ ಸಿಕ್ಕಾಪಟ್ಟೆ ನಿದ್ದೆ, ಪಾಪ ಅಂತೂ ಫುಲ್ಲು ನಿದ್ದೆಯಲ್ಲಿದ್ದಾರೆ. ಹಾಗೆ ಅನಿತ್ಗೂ ಅಷ್ಟೇ, ಸ್ವಲ್ಪ ಹೊತ್ತಾದ್ಮೇಲೆ ಅವರು ನಿದ್ದೆ. ಅನಿತು ಸುಮ್ಮನೆ ಅವರಿಬ್ಬರು ಒಂದೇ ಥರ ಮಲಗಿದಾರಲ್ಲ, ಅದು ನೋಡಿ ಖುಷಿ ಪಡಲಿ ಅಂದ್ಬಿಟ್ಟು ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಯಾರೂ ಕಮೆಂಟ್ ಮಾಡಬೇಡಿ ಪಾಪು ತಲೆ ಇಟ್ಕೊಂಡಿಲ್ಲ ಅಂತ, ಎಲ್ಲ ಕತ್ತಿಟ್ಕೊಂಡಿಲ್ಲ ಅಂತ ಎಲ್ಲ. ನಾನು ನೀಟಾಗಿ ಇಟ್ಕೊಂಡೆ ಮಲಗಿಸಿದ್ದೀನಿ, ಸುಮ್ಮನೆ ಸ್ವಲ್ಪ ಅವ್ರಿಗೂ ಒಂದು ಖುಷಿಯಾಗಲಿ ಅನ್ನೋ ಒಂದು ಪರ್ಪಸ್ಗೆ ಅದನ್ನು ಕ್ಯಾಪ್ಚರ್ ಮಾಡಿರೋದಷ್ಟೇ. ಪಾಪು ಕತ್ತೆಲ್ಲ ನೀಟಾಗಿ ಇಟ್ಕೊಂಡೆ ನಾನು, ಬಸ್ಸಲ್ಲಿ ಕೂತಿದ್ದೀನಿ, ಅದೆಲ್ಲ ಏನು ಯೋಚನೆ ಮಾಡಬೇಡಿ. ಆಮೇಲೆ ನಾವು ರೀಚ್ ಆದಮೇಲೆ ಅಲ್ಲಿ ಏನಿರುತ್ತೆ, ನಮಗೆ ಚೆಕಿಂಗ್ ಇರುತ್ತೆ, ಅಂದರೆ ಬ್ಯಾಗ್ಸ್ ಇರ್ಬೋದು, ಮತ್ತು ಪ್ಲಾಸ್ಟಿಕ್ ಎಲ್ಲ ಅಷ್ಟು ಅಲೋ ಮಾಡಲ್ಲ ಒಳಗಡೆ, ಎಲ್ಲ ಅಲ್ಲೇ ರಿಮೂವ್ ಮಾಡಿಬಿಡ್ತಾರೆ. ಬ್ಯಾಗ್ಸ್ ಇರ್ಬೋದು ಮತ್ತು ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಒಳಗೆ ಬಿಡೋದು. ಸೊ ಅದ್ರದ್ದು ಚೆಕಿಂಗ್ ಇರುತ್ತೆ ಹೋಗಿದ ತಕ್ಷಣ. ಬಟ್ ಏನಂದರೆ ನಾನು ಪಾಪು ಮಲಗಿದ್ರಿಂದ ನಮಗೆ ಪರವಾಗಿಲ್ಲ ನೀವು ಇಲ್ಲೇ ಇರಿ ಅಂತ ಬಸ್ಸಲ್ಲಿ ಇರೋಕ್ಕೆ ಹೇಳಿದ್ರು, ಮತ್ತು ಹ್ಯಾಂಡಿಕ್ಯಾಪ್ ಯಾರಾದರೂ ಇದ್ದರೆ ಅವ್ರು ಕೂಡ ಅಲ್ಲೇ ಸ್ಟೇ ಆಗಿ ಅಂತ ಹೇಳಿದರು. ಸೊ ಲಕ್ಷ್ಮಿ ಮತ್ತು ನಾನು ಅಲ್ಲೇ ಇದ್ವಿ. ಹಾಗಂತ ಅವ್ರೇನು ಚೆಕ್ ಮಾಡ್ದಲೇ ಇರಲಿಲ್ಲ, ಮೇಲೆ ಬಂದು ಒಬ್ಬರು ಸೆಕ್ಯೂರಿಟಿ ಬಂದು ಎಲ್ಲರನ್ನೂ ಚೆಕ್ ಮಾಡಿಬಿಟ್ಟೆ ಹೋದರು. ಇಲ್ಲಿ ಇದಂತೂ ಒಳ್ಳೆ ಪ್ರಾಕ್ಟೀಸು, ಯಾಕಂದರೆ ಪ್ಲಾಸ್ಟಿಕ್ ಅಲೋ ಮಾಡ್ದಲೇ ಇರೋದು, ಮತ್ತು ಅದೊಂಥರ ನೇಚರ್ನ ಸೇವ್ ಮಾಡೋ ಥರ. ಅದಾದಮೇಲೆ ನಮಗೆ ಗೈಡ್ ಏನಿದ್ರು ಅವರು ಪ್ರತಿಯೊಬ್ಬರದ್ದು ಇದು ಕೊಟ್ಟರು, ದರ್ಶನ್ ಟಿಕೆಟ್ಸ್ ಮತ್ತು ಊಟದ್ದು ಕೂಪನ್ಸ್ನ ನಮಗೆ ಕೊಟ್ಟರು. ಇದು ಹೆಂಗೆ ಅಂದರೆ, ಅಲ್ಲಿ ನಾವು ವಿ ಐ ಪಿ ಅಂದರೆ ಶೀಘ್ರ ದರ್ಶನ ಅಂತ ಬರುತ್ತಲ್ವಾ, ಅದರಲ್ಲಿ ಬುಕ್ ಮಾಡಿರ್ತಾರೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಟಿಕೆಟ್ ಥರ ಅದನ್ನು ಕೊಟ್ಬಿಡ್ತಾರೆ. ಸೊ ಅದು ಇರಲೇಬೇಕು ನಾವು ಒಳಗೆ ಹೋಗಬೇಕು ಅಂದರೆ. ಮತ್ತು ನಾವು ಲಾರ್ಜ್ ಗ್ರೂಪ್ ಅಲ್ವಾ, 18 ಮೆಂಬರ್ಸ್ ಪ್ಲಸ್ 2 ಕಿಡ್ಸ್ ಇದ್ದಿದ್ದು, ಅದಕ್ಕೆ ನಮಗೆ ಅಷ್ಟನ್ನು ಒಟ್ಟಿಗೆ ಕೊಟ್ಬಿಟ್ಟಿದ್ರು. ಆಮೇಲೆ ಒಂದೊಂದು ಶೀಟಲ್ಲಿ ಇಬ್ಬಿಬ್ರದ್ದು ಟಿಕೆಟ್ಸ್ ಇರುತ್ತೆ. ಸೊ ಆ ಇಬ್ಬಿಬ್ರನ್ನ ಪೇರ್ ಮಾಡಿ ಬಿಟ್ಟಿದ್ರು. ನಾವು ಸುಮಾರು ಒಂದು 6:30 ಎಲ್ಲ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಬಸ್ಸಲ್ಲಿ. ಫುಲ್ಲು ಸೈಡಲ್ಲೆಲ್ಲ ಫುಲ್ಲು ಫಾಗ್ ಇತ್ತು, ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡಿದ್ರು, ಯಾಕಂದರೆ ಎರಡೂವರೆಗೆ ಎದ್ದಿದ್ರಲ್ಲ. ಸೊ ಎಲ್ಲರೂ ಮಲಗಿದ್ರು, ಬಟ್ ನಾನು ಪಾಪನ್ನ ಇಟ್ಕೋಬೇಕಿತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಎಚ್ಚರದಿಂದನೇ ಇದ್ದೆ. ಸೊ ಆವಾಗ ಇದನ್ನು ಕ್ಯಾಪ್ಚರ್ ಮಾಡಿರೋದು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೆಟ್ಟ ಎಲ್ಲ ಏನಿದೆ ಅದೇ ಎಲ್ಲ ಫುಲ್ ಕವರ್ ಆಗಿತ್ತು. ಈ ಗ್ಲಾಸ್ ಏನಿದೆ, ಈ ಬಸ್ಸಿನ ಗ್ಲಾಸ್ ಅಷ್ಟು ಕ್ಲಿಯರ್ ಇಲ್ಲ, ಅದಕ್ಕೆ ನಿಮ್ಗೆ ಅದು ಸರಿ ಕಾಣಿಸ್ತಾ ಇಲ್ಲ. ಬಟ್ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ ಕ್ಲೌಡ್ಸ್, ಅದು ಅದು ನೋಡೋಕ್ಕೆ ಒಂಥರ ಚೆಂದ ಅನ್ಸುತ್ತೆ. ನೇಚರ್ ಲವರ್ಸ್ ಯಾರು ಇರ್ತಾರೋ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಅಲ್ಲಿ ಇನ್ನೊಂದೇನಂದರೆ, ಒಂದ್ಸತಿ ಸ್ಟಾರ್ಟ್ ಮಾಡಿದ್ಮೇಲೆ ಬೆಟ್ಟ ಹತ್ತಕ್ಕೆ ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸಿಲ್ಲ, ಹಾಗೆ ಬೆಟ್ಟ ಇಳಿಬೇಕಾದ್ರೂ ಅಷ್ಟೇ ಎಲ್ಲೂ ನಿಲ್ಲಿಸೋ ಆಗಿಲ್ಲ. ಅದೇನೋ ರೂಲ್ಸ್ ಇದೆ, ಇಷ್ಟು ಮಿನಿಟ್ಸಲ್ಲೇ ಹೋಗಬೇಕು ಅಂತ ಎಲ್ಲ ಏನೋ ರೂಲ್ಸ್ ಎಲ್ಲ ಇದೆ. ಸೊ ಇಂಡಿವಿಜುವಲ್ ಆಗಿ ಹೋಗೋದಾದ್ರೆ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಹೋಗಿ ಅಂತ ಹೇಳ್ತೀನಿ. ಮತ್ತು ಟಿಕೆಟ್ಸ್ ಎಲ್ಲ ಅಷ್ಟೇ, ಫಸ್ಟೇ ಬುಕ್ ಮಾಡ್ಕೊಂಡು ಹೋಗಿ. ಮತ್ತು ಅವತ್ತು ಶುಕ್ರವಾರ, ಆದ್ದರಿಂದ ನಮಗೆ ಅಭಿಷೇಕ ಇರುತ್ತೆ ದೇವರಿಗೆ, ಸ್ವಲ್ಪ ಲೇಟ್ ಆಗುತ್ತೆ, ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಗೈಡ್ ಎಲ್ಲ ಹೇಳಿದರು. ಬಟ್ ಹೊರಡೋ ಟೈಮಲ್ಲಿ ಪಾಪಕ್ಕೆ ತಿಂಡಿಗಳೆಲ್ಲ ಇಟ್ಕೊಳ್ಳೋದೇ ನಮಗೆ ಗಡಿಬಿಡಿಲಿ, ಅಲ್ಲೇ ಎಲ್ಲ ಬಿಟ್ಬಿಟ್ವಿ. ಅಂದರೆ ಈ ಲಗೇಜ್ ಬ್ಯಾಗ್ ಏನಿರುತ್ತೆ ಅದನ್ನೆಲ್ಲ ಇನ್ನೂ ಒಂದು ಬಸ್ಸಲ್ಲೇ ಬಿಡಿಸ್ಬಿಟ್ರು ನಮಗೆ. ಇಲ್ಲಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತಗೊಳ್ಳಿ ಅಂದಿದ್ರು. ಸೊ ಅದನ್ನೆಲ್ಲ ಅಲ್ಲೇ, ಅಂದರೆ ನಮಗೂ ಸ್ವಲ್ಪ ನಿದ್ದೆ ಅಲ್ಲ, ಎಲ್ಲ ಅಲ್ಲೇ ಬಿಟ್ಬಿಟ್ಟು ಈ ಬಸ್ ಹತ್ಬಿಟ್ವಿ. ಬರೀ ಮುಡಿಗೆ ಏನು ಬಟ್ಟೆ ಬೇಕೋ ಅದು ಮಾತ್ರ ತೊಗೊಂಡ್ವಿ. ಮತ್ತು ಅಲ್ಲಿ ಹೋದ್ಮೇಲೆ ಸಿಗುತ್ತೆ ಸಿಗಲ್ಲ ಅಂತಲ್ಲ, ಬಟ್ ನಮಗೆ ಟೈಮ್ ಕನ್ವೀನಿಯನ್ಸ್ ಇರಬೇಕು ಅಲ್ಲಿ
ತಗೊಳ್ಳೋದಕ್ಕಿರಲಿ ಪರ್ಚೇಸ್ ಮಾಡೋದಕ್ಕಿರಲಿ ಎಲ್ಲ, ಬಟ್ ಅದು ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತು. ಪಾಪುಗಳನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಡಿಫಿಕಲ್ಟೇ ಅಲ್ವಾ ಹೇಗಿದ್ರು. ಆಮೇಲೆ ಫಸ್ಟ್ ನಮಗೆ ಮುಡಿ ಯಾರ್ಯಾರು ಕೊಡಬೇಕು ಅವ್ರನ್ನೆಲ್ಲ ಕರ್ಕೊಂಡು ಹೋದರು. ಬೇರೆಯವ್ರಿಗೆಲ್ಲ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಕಳಿಸಿದ್ರು. ನಮ್ಮದು ಪಾಪದು ಇದು ಲಾಸ್ಟ್ ಕ್ಲಿಪ್ಪಿಂಗು, ಫಸ್ಟ್ ಟೈಮ್ ಅವ್ರಿಗೆ ಮುಡಿ ಕೊಡ್ತಾ ಇರೋದು. ಸೊ ಅಲ್ಲಿ ಈ ಥರ ಟೋಕನ್ ಸಿಸ್ಟಮ್ ಇರುತ್ತೆ, ಟೋಕನ್ ತೊಗೊಂಡ್ರೆ ಅವ್ರು ಒಂದು ಬ್ಲೇಡ್ ಮತ್ತು ಒಂದು ಟೋಕನ್ ಕೊಡ್ತಾರೆ, ಅದ್ರ ಪ್ರಕಾರ ಒಬ್ಬರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವರ ಜಾಗಕ್ಕೇನೆ. ಇಲ್ಲಿ ಆಲ್ಮೋಸ್ಟ್ ನಕ್ಷತ್ರಗೂ ನಾವು ಹೂ ಮುಡಿ ಕೊಡಬೇಕಿತ್ತು. ಸೊ ನಕ್ಷತ್ರಗೂ ಹೂ ಮುಡಿ ಕೊಡಿಸಿ, ಮತ್ತು ಸುಶು ಅಂದರೆ ನಮ್ಮ ಅತ್ತೆಗೂ ಕೂಡ ಅವರು ಕೂಡ ಹೂ ಮುಡಿ ಕೊಟ್ಟರು. ಹಾಗೆ ನಮ್ಮ ಅತ್ತೆನೂ ಇದ್ರಲ್ಲ ಅವರು ಅಂದ್ಕೊಂಡಿದ್ರಂತೆ, ಅದಕ್ಕೆ ಅವರು ಕೂಡ ಹೂ ಮುಡಿ ಕೊಟ್ಟರು. ಅದಾದಮೇಲೆ ಇಲ್ಲಿ ನಾವು ಶ್ರೇಯಾನ್ಗೆ ಮುಡಿ ಕೊಡಿಸ್ಬೇಕಿತ್ತಲ್ಲ, ಮೇನ್ ಅವ್ರದ್ದೇ ಅಲ್ವಾ. ಸೊ ಸೋದ್ರ ಮಾವ ನನ್ನ ಅಣ್ಣ ಅಲ್ವಾ, ಅವ್ರ ಕೈಲಿ ಫಸ್ಟ್ ಶಾಸ್ತ್ರನ ಇಲ್ಲಿ ಮಾಡಿಸ್ತಿದ್ದಾರೆ. ಅಲ್ಲಿ ವಿಳ್ಯದೆಲೆಯನ್ನು ಇಟ್ಸ್ಬಿಟ್ಟು ಫಸ್ಟ್ ಒಂದು 5 ಸತಿ ಪಾಪುಗೆ ಕೂದಲು ಜೊತೆಗೆ ಅದನ್ನು ವಿಳ್ಯದೆಲೆನ ಕಟ್ ಮಾಡೋಗೆ ಮಾಡಿದ್ರು. ಇದೆಲ್ಲ ಒಂಥರ ಮೆಮೋರೀಸ್ ಅಂತ ಹೇಳ್ಬೋದು. ನನಗಂತೂ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ಎಲ್ಲಿ ಅಳ್ತಾರೋ ಎಲ್ಲಿ ಇದು ಮಾಡ್ತಾರೋ ಅಂತ. ನನಗೆ ಅವ್ರ ಹತ್ರ ನಿಜವಾಗ್ಲೂ ತಡೆಯೋಕ್ಕಾಗಲ್ಲ, ನನ್ನ ಕಣ್ಣಲ್ಲೇ ನೀರು ಬರುತ್ತೆ. ಹಿಂಗೆ ಅಂದರೆ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರಿಗಿಂತ ಜ್ವರಕ್ಕೆ ನಾನೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅಷ್ಟು ನನಗೆ ಮಕ್ಕಳು ಯಾವುದೋ ಮಕ್ಕಳಲ್ಲಿ ಅಳಬಾರ್ದು, ಅದರಲ್ಲಿ ಶ್ರೇಯಾನ ಹತ್ರ ಮಾತ್ರ ತಡೆಯೋಕ್ಕಾಗಲ್ಲ. ಸೊ ಇದು ಮಾಡಬೇಕಾದ್ರೇ ನನಗೆ ಅಯ್ಯೋ ಏನೋ ಇನ್ನೂ ಜಾಸ್ತಿ ಅಳ್ತಾರೇನೋ ಅಂತ ಭಯ ಸ್ಟಾರ್ಟ್ ಆಗೋಯಿತು. ಬಟ್ ಆ ಲೇಡೀಸ್ ಎಲ್ಲ ಏನಂದರೆ ತುಂಬ ಒಳ್ಳೆಯವರಿದ್ರು. ಅವ್ರು ಹೇಳಿದರು ಫೀಡ್ ಮಾಡೋ ಹಾಗಿದ್ರೆ ಮಾಡಿ ನಾವು ಹಾಗೆ ಮಾಡ್ತೀವಿ ಅಂತ. ಸೊ ಅವ್ರ ಲೇಡಿನೇ ಆಗಿದ್ದರಿಂದ ನನಗೇನು ತೊಂದರೆ ಅನಿಸ್ಲಿಲ್ಲ. ಹಾಗೆ ಫೀಡ್ ಮಾಡಿಕೊಂಡು ಸ್ವಲ್ಪ ಇದು ಮಾಡಿದ್ವಿ. ಆಮೇಲೆ ಅಲ್ಲಿ ಉಂಡಿ ಇರುತ್ತೆ, ಅದರೊಳಗೆ ನಾವು ಸಲ್ಲಿಸ್ಬೇಕಾಗುತ್ತೆ, ಅದನ್ನು ಕೂಡ ಮಾಡಿಬಿಟ್ಟು ಮತ್ತೆ ಜೀಪಲ್ಲಿ ಕರ್ಕೊಂಡೋದ್ರು. ಅದೆಲ್ಲ ಆದಮೇಲೆ ಇಲ್ಲಿ ನನಗೆ ಮಡ್ಲು ತುಂಬ ಶಾಸ್ತ್ರನ ಮಾಡ್ತಿದ್ದಾರೆ. ಅವರು ಕಾಂತಾ ಆಂಟಿ, ನಿಮಗೆ ಗೊತ್ತಿರುತ್ತೆ, ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ತುಂಬಾ ಒಂಥರ ಫ್ಯಾಮಿಲಿ ಅಂತಲೇ ಹೇಳ್ಬೋದು, ಅಷ್ಟು ಕ್ಲೋಸ್. ಸೊ ಮಗುಗೆ ಮತ್ತು ನನಗೆ ಇಬ್ಬರಿಗೂ ಬಟ್ಟೆ ತಂದಿದ್ರು. ಹಾಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಅದು ಏನು ಮಡ್ಲು ತುಂಬೋದು ಅಂತ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡ್ತಾಯಿದ್ರು. ಯಾರ್ಯಾರು ಹೊಸ ಬಟ್ಟೆ ತಂದಿದ್ರು ಎಲ್ಲ ಕೊಟ್ಟರು. ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ. ತುಂಬಾ ಚೆನ್ನಾಗಾಯಿತು. ಪಾಪನು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದು ಮಾಡಿದ್ರು, ಆಮೇಲೆ ಅವರು ಹೇಳಿದ್ಮೇಲೆ ನಾವು ಆ ಥರನೇ ಇದ್ದಾಗ ಪಾಪು ಏನು ಜಾಸ್ತಿ ಅಳಕ್ಕೆ ಹೋಗಲಿಲ್ಲ ಅದು ಇದು ಮಾಡಬೇಕಾದ್ರೆ. ಮತ್ತು ಅದು ಬ್ಲೇಡಲ್ಲೇ ಮಾಡೋದವರು, ಟ್ರಿಮ್ ಎಲ್ಲ ಮಾಡಲ್ಲ. ನಾನಂದರೂ ಕೇಳೋಣ ಅಂತ ಅಂದರೆ ಅಲ್ಲಿ ಟ್ರಿಮ್ಮರ್ ಮಿಷಿನ್ನೇ ಹಿಡ್ಕೊಂಡಿಲ್ಲ ಅವರು, ಬರೀ ಅವನ್ನ ಬ್ಲೇಡಲ್ಲೇ ರಿಮೂವ್ ಮಾಡೋದು. ಬಟ್ ಹುಷಾರಾಗಿ ನೀಟಾಗಿ ಮಾಡಿದ್ರು, ಅಷ್ಟು ಅಂದರೆ ಗಾಯ ಆ ಥರ ಎಲ್ಲ ಏನೂ ಮಾಡಿಲ್ಲ. ಬಟ್ ಏನಂದರೆ ಫಸ್ಟ್ ಟೈಮ್ ಅಲ್ವ, ನಮಗೂ ಸ್ವಲ್ಪ ಟೆನ್ಷನ್ನು ಭಯ ಆ ಥರ. ಅದಾದಮೇಲೆ ಸ್ನಾನ ಮಾಡಿಸೋದು ಮಾತ್ರ ಸ್ವಲ್ಪ ಇದಾಗೋಯಿತು. ಸ್ನಾನ ಮಾಡಿಸ್ಬೇಕಾದ್ರೆ ತುಂಬ ಹತ್ಬಿಟ್ರು, ಅಂದರೆ ಬಿಸಿನೀರು ಕೊಟ್ಟಿದ್ರು ಎಲ್ಲ ಕೊಟ್ಟಿದ್ರು. ಬಟ್ ಅಲ್ಲಿ ಹೇಗೆ ಅಂದರೆ ತುಂಬಾ ಜನ ಇರ್ತಾರೆ ತಿರುಪತಿಲಿ, ಅದು ಸ್ವಲ್ಪ ನಮಗೆ ಕಷ್ಟ ಆಯಿತು ಪಾಪುಗೆ ಸ್ನಾನ ಮಾಡಿಸೋದು. ಬಟ್ ಅದು ಬಿಟ್ಟರೆ ಇನ್ನೇನು ತೊಂದರೆ ಆಗಲಿಲ್ಲ. ಆಮೇಲೆ ಸ್ವಲ್ಪ ಸರಿ ಹೋದ್ರು, ಬಟ್ ಅದು ಸ್ವಲ್ಪ ಇರಿಟೇಟಿಂಗ್ ಆಗಿತ್ತು. ಅದು ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಯಿತು, ಅದೇನು ಅಷ್ಟು ತೊಂದರೆ ಆಗಲಿಲ್ಲ. ಬಟ್ ಏನೋ ಆಗೋಯ್ತಲ್ಲ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆಗೋಯ್ತಲ್ಲ ಅನ್ನೋದು ಒಂದು ಸ್ವಲ್ಪ ಪಾಪಗೆ ಇತ್ತು, ಅದು ಗೊತ್ತಾಗ್ತಾ ಇತ್ತು. ಬಟ್ ಆಮೇಲೆ ಬಸ್ ಜರ್ನಿ ಅದೆಲ್ಲ ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ಇದಾಗಿದ್ರು, ಟ್ಯಾಂಟ್ರಮ್ಸ್ ಇತ್ತು. ಬಟ್ ಇಟ್ಸ್ ಓಕೆ, ಮ್ಯಾನೇಜಬಲ್ ಇತ್ತು, ನಮಗೇನು ಅಷ್ಟು ತೊಂದರೆ ಆಗಲಿಲ್ಲ. ಆಮೇಲೆ ಇದೆಲ್ಲ ಶಾಸ್ತ್ರ ಆದಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡಿ ಮತ್ತು ನಾವು ಹೊರಟ್ವಿ. ಊಟದ್ದು ಹೇಳಬೇಕು ಅಂದರೆ ಊಟ ವಾಸ್ ಓಕೆ, ಅಂದರೆ ತುಂಬ ಹೈಫೈ ಆಗೂ ಇರಲಿಲ್ಲ, ತುಂಬ ಲೋ ಕ್ಲಾಸ್ ಥರನೂ ಇರಲಿಲ್ಲ, ಮಿಡಲ್ ಅಂದರೆ ತುಂಬ ಚೆನ್ನಾಗಿ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಇಟ್ ವಾಸ್ ಓಕೆ. ಬಟ್ ಬೇರೆ ಕಡೆ ನಾವು ಹುಡುಕೊಂಡು ಹೋಗಿ ಅರೇಂಜ್ ಮಾಡ್ಕೊಂಡು ತಿನ್ನೋದೆಲ್ಲ ಕಷ್ಟ ಆಗ್ತಿತ್ತು, ಅದ್ರ ಬದಲು ಹೊಟ್ಟೆ ಹಸ್ತಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನಮಗೆ ಊಟ. ಎಲ್ಲ
ಚೆನ್ನಾಗಾಯ್ತು ನಮಗೆ. ನಾರ್ಮಲ್ ಇಡ್ಲಿ ವಡೆ ಮತ್ತು ಪೊಂಗಲ್ ಇದನ್ನೆಲ್ಲ ಕೊಟ್ಟಿದ್ರು ತಿಂಡಿಗೆ. ಮತ್ತು ಊಟಕ್ಕೆ ಅನ್ನ ಸಾರು ರಸಮು ಮತ್ತು ಹಪ್ಪಳ ಉಪ್ಪಿನಕಾಯಿ ಮೊಸರು ಈ ಪಾಪಡ್ ಇಷ್ಟ ಇತ್ತು. ಸೊ ಎವ್ರಿಥಿಂಗ್ ವಾಸ್ ಗುಡ್, ಚೆನ್ನಾಗಾಯಿತು, ಏನು ತೊಂದರೆ ಇಲ್ಲದೆ. ಮತ್ತು ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡ್ವಿ. ಸೊ ಫೈನಲಿ ಪಾಪದ್ದು ಮುಡಿ ಶಾಸ್ತ್ರ ಆಯಿತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.